ದಿನದ 24 ಗಂಟೆಗಳ ಕಾಲ ಪ್ರಸಾರವಾಗುವ ಡಿಡಿ ಅಸ್ಸಾಂ ವಾಹಿನಿಗೆ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಇಂದು ಚಾಲನೆ ನೀಡಿದರು. Are watching DD Assam. घंटे का ये चैनल पूरे ಈ ಸಂದರ್ಭದಲ್ಲಿ ಅಸ್ಸಾಂ ಮುಖ್ಯಮಂತ್ರಿ ಸರ್ಬಾನಂದ್ ಸೋನೋವಾಲ್, ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಕಾರ್ಯದರ್ಶಿ ಅಮಿತ್ ಖರೆ, ಪ್ರಸಾರ ಭಾರತಿ ಸಿಇಒ ಶಶಿಶೇಖರ್ ವೆಂಪತಿ, ದೂರದರ್ಶನ ಕೇಂದ್ರದ ಮಹಾನಿರ್ದೇಶಕ ಮಾಯಕ ಅಗರ್ವಾಲ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಅರುಣಾಚಲ್ ಅರುಣ್ ಪ್ರಭಾ ಚಾನಲ್ ಶುರು ಆಸಾಮ್ ಅಲಗ್ ಚಾನಲ್ ಜರುರಿ और वो आज दिन है. मुझे बहुत खुशी है कि आज ये अच्छा काम हो रहा है. आसाम इतना प्रकृति के विविधताओं से भरा है. आसाम के लोगों का कल्चर इतना अच्छा है. पूरे पूर्वोत्तर भारत का लोगों का कल्चर ही विविधताओं से भरा है, लेकिन उसमें एकता का सूत्र है. इसलिए ಬಳಿಕ ಪ್ರಕಾಶ್ ಜಾವಡೇಕರ್ ಈಶಾನ್ಯ ಭಾರತ ದೇಶದ ಪ್ರಗತಿಗೆ ಅಭಿವೃದ್ಧಿಯ ಚಾಲಕ ಶಕ್ತಿಯಾಗಬೇಕು ಎಂಬುದು ಪ್ರಧಾನಿ ನರೇಂದ್ರ ಮೋದಿ ಅವರ ನಿಲುವಾಗಿದೆ. ಇಲ್ಲಿನ ಅಪಾರ ಪ್ರಕೃತಿ ಸಂಪತ್ತು, ಉತ್ತಮ ಜನರ ನೆರವಿದೆ. ಸಂಪರ್ಕದ ಸಮಸ್ಯೆಯನ್ನು ನಿವಾರಿಸಲಾಗುತ್ತಿದ್ದು ಮುಂದಿನ ದಿನಗಳಲ್ಲಿ ಹೊಸ ಸೇವಾ ಕೈಗಾರಿಕಾ ತಾಣವಾಗಲಿದೆ ಎಂದು ಹೇಳಿದರು. ಈಶಾನ್ಯ ಭಾಗದ ಮೂಲಸೌಕರ್ಯಕ್ಕೆ ಸರ್ಕಾರ ಒತ್ತು ನೀಡಿದೆ. ರಸ್ತೆ, ರೈಲು, ವಿಮಾನಯಾನಕ್ಕೂ ಆದ್ಯತೆ ನೀಡಲಾಗಿದೆ. ಎಲ್ಲಾ ಸಚಿವರು ಪ್ರತಿ ತಿಂಗಳು ಒಂದು ಬಾರಿ ಈಶಾನ್ಯ ಭಾಗದ ಅಭಿವೃದ್ಧಿಯ ಪರಿಶೀಲನೆ ನಡೆಸುತ್ತಿದ್ದಾರೆ. ಇದು ಕಳೆದ 6 ವರ್ಷಗಳಿಂದ ಈಶಾನ್ಯ ವಲಯಕ್ಕೆ ನೀಡಲಾಗಿರುವ ಆದ್ಯತೆಯಾಗಿದೆ. ಇದರಿಂದ ಈ ಭಾಗಕ್ಕೆ ನ್ಯಾಯ ದೊರಕುತ್ತಿದೆ ಎಂದು ಹೇಳಿದರು. ಈಗ ಅಸ್ಸಾಂಗೆ ತೊರೆತಿರುವ ನೂತನ ದೂರದರ್ಶನ ವಾಹಿನಿ ದಿನದ 24 ಗಂಟೆ ಅಸ್ಸಾಮಿ ಭಾಷೆಗೆ ಸಮರ್ಪಿತವಾಗಿದ್ದು ಇಲ್ಲಿನ ಸಾಂಸ್ಕೃತಿಕ ಶ್ರೀಮಂತಿಕೆ ಮತ್ತು ವೈವಿಧ್ಯತೆಯನ್ನು ಎತ್ತಿ ಹಿಡಿಯಲಿದೆ ಎಂದರು. ಉಚಿತ ಡಿಟಿಎಚ್ನ ಅನುಕೂಲತೆಗಳ ಬಗ್ಗೆ ವಿವರಿಸಿದ ಸಚಿವರು ಇದರಲ್ಲಿ ಎಲ್ಲಾ ದೂರದರ್ಶನ ವಾಹಿನಿಗಳು ಉಚಿತವಾಗಿ ಲಭಿಸಲಿವೆ ಎಂದು ತಿಳಿಸಿದರು. ಕೋವಿಡ್ ಲಾಕ್ಡೌನ್ ಸಂದರ್ಭದಲ್ಲಿ ದೂರದರ್ಶನ ಹಳೆಯ ಜನಪ್ರಿಯ ಕಾರ್ಯಕ್ರಮಗಳನ್ನು ಮರುಪ್ರಸಾರ ಮಾಡಿತ್ತು. ಇದಕ್ಕೆ ಅಭೂತಪೂರ್ವ ಬೆಂಬಲವೂ ದೊರಕಿತು ಎಂದರು.